ಕೃಷ್ಣಾ ಹಿನ್ನೀರಿನಲ್ಲಿ ಈಗ ಶವಗಳ ಹುಡುಕಾಟ ನಡೀತಾ ಇರುವಂಥದ್ದು. ಈಗ ಇಲ್ಲಿ ನೋಡ್ಬೋದು, ಹಿಂದೆ ಏನಂದರೆ ಅಂತರಗಂಗೆಯನ್ನು ಇಲ್ಲಿ ಬಿಸಾಕಿದ್ರು. ಅಂದರೆ ಅಂತರಗಂಗೆ ಹೋಗಿ ಈಗ ಈ ಶವಗಳು ಏನಾದರೂ ಇದ್ದರೆ ಅವುಗಳಿಗೆ ಏನಂತಂದರೆ ತಗಲಾಕ್ಕೊಳ್ಳುತ್ತೆ, ಆಮೇಲೆ ಏನಂತಂದರೆ ಶವ ಮೇಲೆ ಬರುತ್ತೆ. ಅಂದರೆ ಈ ರೀತಿಯಾದ ಒಂದು ಪ್ರಕ್ರಿಯೆಯನ್ನು ಇಲ್ಲಿ ಅಗ್ನಿಶಾಮಕ ಸಿಬ್ಬಂದಿಯವರು ಮಾಡ್ತಾರೆ. ಈಗ ನಾವು ಬೋಟ್ ಮೂಲಕ ಒಳಗಡೆ ಬಂದಿದ್ದೀವಿ ಈಗ, ಅಂದರೆ ಪೂರ್ತಿ ಈ ನಡುವಲ್ಲಿದ್ದೀವಿ, ಅಂದರೆ ಈ ಹಿನ್ನೀರಿನ ನಡುವಲ್ಲಿದ್ದೀವಿ. ಇಲ್ಲಿ ಏನಂತಂದರೆ ಈ ರೀತಿಯಾಗಿ ಹುಡುಕಾಟ ನಡೆಯುತ್ತೆ. ಅಂದರೆ ಇಲ್ಲಿ ನೋಡಿ, ಇಲ್ಲಿ ನಾವು ನೋಡ್ಬೋದು ಈಗಾಗಲೇ ಏನಂತಂದರೆ ಇಲ್ಲಿ ಅಂತರಗಂಗೆಯನ್ನು ಒಳಗಡೆ ಬಿಟ್ಟಿದ್ದಾರೆ. ಅಂದರೆ ಶವವನ್ನು ಹುಡುಕಾಟ ಮಾಡಿದಾಗ ಈಗ ಮೇಲೆ ಎತ್ತಿದ್ರು, ಈಗ ಏನೂ ಸಹ ಅಲ್ಲಿ ಸಿಗಲಿಲ್ಲ. ಕೆಲವೊಂದಿಷ್ಟು ಮೀನಿನ ಬಲೆ ಇವೆಲ್ಲವೂ ಕೂಡ ಸಿಕ್ಕಾಕೊಂಡ್ವಿ ಈಗ. ಅಂದರೆ ಈ ರೀತಿಯಾಗಿ ಏನಂತಂದರೆ ಇಲ್ಲಿ ಮೀನಿನ ಬಲೆಗಳು ಸಹ ಇಲ್ಲಿ ಕಾರ್ಯಾಚರಣೆಗೆ ಬಹಳಷ್ಟು ಅಡ್ಡಿ ಆಗ್ತಾ ಇರುವಂಥದ್ದು ನಾವೀಗ ಲೈವ್ ಆಗಿ ನೋಡ್ತಾ ಇದ್ದೀವಿ. ಯಾವ ರೀತಿಯಾಗಿ ಮೀನಿನ ಬಲೆಗಳು ಅಡ್ಡಿ ಆಗ್ತಾ ಇದೆ, ಮೀನಿನ ಬಲೆಗಳು ಇಲ್ಲದೆ ಹೋದರೆ ಇಲ್ಲಿ ಏನಂತಂದರೆ ಶವಗಳು ಸಿಗ್ತಕ್ಕಂಥ ಸಾಧ್ಯತೆಗಳು ಜಾಸ್ತಿ ಇರ್ತವೆ. ಆದರೆ ಇಲ್ಲಿ ಏನಂದರೆ ಮೀನಿನ ಬಲೆಗಳು ಈ ರೀತಿಯಾಗಿ ಅಡ್ಡ ಬರ್ತಿರುವಂಥದ್ದು ಸಾಕಷ್ಟು ಪ್ರಯತ್ನ ಪಡ್ತಾ ಇದೆ. ನಾವು ಕೂಡ ನೋಡ್ತಾ ಇದ್ದೀವಿ, ಅಗ್ನಿಶಾಮಕ ಸಿಬ್ಬಂದಿಗಳು ಈ ರೀತಿಯಾಗಿ ಬಹಳಷ್ಟು ಏನಂದರೆ ಬಹಳಷ್ಟು ಒಂದು ಚಾಲೆಂಜಿಂಗ್ ಆಗಿ ತಗೊಂಡು ಈ ಒಂದು ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ದಾರೆ. ಯಾಕಂದರೆ ಈ ಭಾಗದಲ್ಲಿ ಮೀನುಗಾರಿಕೆ ಜಾಸ್ತಿ ಇದೆ. ಇಲ್ಲಿ ಏನಂದರೆ ಅಲ್ಲಲ್ಲಿ ಒಂದು ಮೀನಿನ ಬಲೆಗಳನ್ನು ಹಾಕಿರ್ತಾರೆ. ಈ ಬೋಟ್ಗಳು ಈ ರೀತಿಯಾಗಿ ಒಳಗಡೆ ಬಂದಾಗ, ಈ ಕಾರ್ಯಾಚರಣೆಗೆ ಈ ರೀತಿ ಅಂತರಗಂಗೆಯನ್ನು ಒಳಗಡೆ ಬಿಟ್ಟಾಗ ಈ ರೀತಿಯಾಗಿ ಇಲ್ಲಿ ಏನಂತಂದರೆ ಅಂತರಗಂಗೆಗೆ ಈ ಮೀನಿನ ಬಲೆಗಳು ಸಿಕ್ಕಾಕೊಳ್ತಾ ಇದ್ದಾವೆ. ಇದು ಏನಂತಂದರೆ ಕಾರ್ಯಾಚರಣೆಗೆ ಒಂದಿಷ್ಟು ಅಡಚಣೆಯನ್ನು ಉಂಟು ಮಾಡ್ತಾ ಇದೆ. ಅಂದರೆ ಕಾರ್ಯಾಚರಣೆಯನ್ನು ಮುಂದೆ ಹೋಗ್ಲಿಕ್ಕೆ ಬಿಡೋದಿಲ್ಲ, ಒಂದು ಸ್ವಲ್ಪ ವಿಳಂಬ ಆಗುತ್ತೆ. ಈ ರೀತಿಯಾದಂಥ ಒಂದಿಷ್ಟು ಅಡೆತಡೆಗಳು ಇಲ್ಲಿ ಉಂಟಾಗ್ತಾ ಇರುವಂಥದ್ದು ನಾವು ಲೈವ್ ಆಗಿ ಆ ದೃಶ್ಯಾವಳಿಗಳನ್ನು ನೋಡ್ತಾ ಇದ್ದೀವಿ. ಈಗ ಮತ್ತೆ ಈಗ ಅಂತರಗಂಗೆಯನ್ನು ಈಗ ಸ್ವಚ್ಛ ಮಾಡಿಕೊಂಡ್ರು, ಈಗ ಅದನ್ನು ಮಾಡಿಕೊಂಡು ಈಗ ಮತ್ತೆ ಈಗ ವಾಪಸ್ ಈಗ ನೀರಿನ ಆಳಕ್ಕೆ ಬಿಡ್ತಾರೆ. ಅಂದರೆ ಈ ಯಾವ ರೀತಿಯಾಗಿ ಈ ಜಾಗವನ್ನು ಗುರುತಿಸ್ತಾರೆ ಅಂತ ಹೇಳಿದ್ರೆ, ಮೊದಲ ಶವ ಎಲ್ಲಿ ಸಿಕ್ಕಿರುತ್ತೋ ಅದರ 100 ಮೀಟರ್ ಅಂತರದಲ್ಲಿ, ಅಂದರೆ ಒಂದು 5-6 ಜನ ಈ ರೀತಿಯಾಗಿ ಬಿದ್ದಾಗ ಯಾವ ಜಾಗದಲ್ಲಿ ಒಂದು ಶವ ಸಿಗುತ್ತೋ ಆ ಜಾಗದ ಅಕ್ಕಪಕ್ಕ ಅಲ್ಲಿ ಒಂದು 100 ಮೀಟರ್ ರೇಡಿಯಸಲ್ಲಿ ಈ ರೀತಿಯಾಗಿ ಅಂತಂದರೆ ಈ ಅಂತರಗಂಗೆಯನ್ನು ಬಿಟ್ಟು ಒಂದು ಕಾರ್ಯಾಚರಣೆ ನಡೆಸುವಂಥದ್ದು ಒಂದು ಪ್ರಕ್ರಿಯೆ ಇರುತ್ತೆ. ಇದು ಭಾಳ ಹಳೆಯ ಪದ್ಧತಿ. ಈ ಹಿಂದೆ ಎಲ್ಲ ಇಲ್ಲಿ ನಾವು ನೋಡ್ಬೋದು ಇಲ್ಲಿ ಅಂತರಗಂಗೆ ಯಾವ ರೀತಿಯಾಗಿ ಬಿಸಾಕಿದ್ರು ಅಂಥೇಳಿ. ಇಲ್ಲ ನೋಡಿದ್ವಿ, ಇಲ್ಲಿ ಅಂತರಗಂಗೆ ಬಿಸಾಕಿದ್ದಾರೆ ಮತ್ತೆ ಈಗ. ಹಾಂ, ಇಲ್ಲಿ ನಾವು ನೋಡ್ಬೋದು ಇಲ್ಲಿ ಏನಂತಂದರೆ ಈ ರೀತಿಯಾಗಿ ಕಾರ್ಯಾಚರಣೆ ನಡೀತಾ ಇದೆ. ಶವ ಏನಾದರೂ ಒಳಗಡೆ ಇದ್ದರೆ ಅಂದರೆ ಅದರ ಶರ್ಟು ಪ್ಯಾಂಟ್ಗೆ ಏನಾದರೂ ಮೈ ಮೇಲೆ ಈ ದಾರಗಳಿದ್ದರೆ ಅಲ್ಲಿ ಏನಂತಂದರೆ ಸಿಕ್ಕಾಕೊಳ್ಳುವಂಥದ್ದು. ಈಗ ನಾವು ನೋಡ್ತಾ ಇದ್ದೀವಿ ಸಿಕ್ಕಾಕೊಂಡಿದೆ, ಈಗ ಯಾವುದೋ ಒಂದು ಭಾಗದಲ್ಲಿ ಸಿಕ್ಕಾಕೊಂಡಿದೆ. ಈಗ ಅದನ್ನು ಎಳೆಯುವಂಥ ಕೆಲಸವನ್ನು ಇಲ್ಲಿ ಸಿಬ್ಬಂದಿಗಳು ಮಾಡ್ತಾಯಿದ್ದಾರೆ, ಅಗ್ನಿಶಾಮಕ ಸಿಬ್ಬಂದಿಗಳು ಮಾಡ್ತಾಯಿದ್ದಾರೆ. ಅಂದರೆ ಬಹಳಷ್ಟು ಇಲ್ಲಿಯೂ ಸಹ ನೋಡ್ತಾ ಇದ್ದೀವಿ ಬಲೆಗೆ ಏನಂತಂದರೆ ಒಂದು ಅಂತರಗಂಗೆ ಸಿಕ್ಕಾಕೊಂಡಿರುವಂಥದ್ದು. ಅಂದರೆ ಇಲ್ಲಿ ಮೀನಿನ ಬಲೆಗಳು ಹೆಚ್ಚಿನ ಪ್ರಮಾಣದಲ್ಲಿ ಇರೋದರಿಂದ ಈ ರೀತಿಯಾಗಿ ಕಾರ್ಯಾಚರಣೆ ವಿಳಂಬ ಆಗೋದಕ್ಕೆ ಇಲ್ಲಿ ಏನಂದರೆ ಬಹಳಷ್ಟು ಇಲ್ಲಿ ಕಷ್ಟಪಡಬೇಕಾದಂಥ ಇದೆ. ಅವ್ರನ್ನೇ ಮಾತಾಡ್ಸ್ರಿ ಸರ್, ಹೆಂಗೆ ಇದು ಕಾರ್ಯಾಚರಣೆ ನಡೀತಾ ಇದೆ ಈಗ ನೋಡ್ತಾ ಇದ್ದಿರಲ್ಲ ರಿಯಲ್ ಆಗಿ. ಈಗ ಬಲೆಗಳ ಮೀನಿನ ಬಲೆಗಳು ಅದಾವಲ್ಲ ಭಾಳ ಹೆಡ್ಸ್ ಮಾಡ್ತಾ ಇದ್ದಾವೆ. ಅವ್ರಿಗೆ ತೆಗಿ ಅಂತ ಹೇಳಿದೀವಿ, ಬರ್ತಾ ಬಂದು ತೆಗಿತೀವಿ ಅಂತ ಹೇಳ್ತಾ ಇದ್ದಾರೆ, ಇನ್ನು ಬರ್ತಾ ಇಲ್ಲ ಯಾರು. ಇದು ನಾವು ಫ್ಯಾನಿಗೆ ಅಡ್ಡಿ ಆಗ್ತೇವೆ ಸರ್, ಅದು ಪ್ರತಿಯೊಂದು ನಾವು ಕಾರ್ಯಾಚರಣೆ ಮಾಡ್ತಿದ್ದೀವಿ ಸರ್. ಆ ನಮ್ಮ ಫ್ಯಾನ್ ತಿರುಗ್ತೀವಿ ಸರ್, ನಮ್ಮ ಬೋಟಿನ ಫ್ಯಾನಿಗೆ ಪ್ರತಿಯೊಂದು ಫ್ಯಾನಿಗೆ ಮೂವ್ಮೆಂಟ್ ಆಗಿಬಿಡ್ತಲ್ಲ ಸರ್. ಪ್ರತಿಯಲ್ಲಿ ಎಲ್ಲ ಏರಿಯಾದಲ್ಲಿ ಮೀನಿನ ಬಲಿ ಬಿಟ್ಟಿದ್ದಾರೆ ಸರ್. ಹೀಗಾಗಿ ನಾವು ತಕ್ಕೊಂಡು ಎಷ್ಟು ಸಾಧ್ಯ ಆದ ಮಟ್ಟಿಗೆ ನಾವು ಕಾರ್ಯಾಚರಣೆ ಮಾಡ್ತಿದ್ದೀವಿ ಸರ್. ಇಲ್ಲಿವರೆಗೆ ಸಿಕ್ಕಿರುವಂಥದ್ದು ಈ ಕಾರ್ಯಾಚರಣೆಯಲ್ಲಿ ಒಂದು ಶವ ಸಿಕ್ಕಿದ್ದೀರಿ. ಈಗ ನೀವು ಇನ್ನೊಂದು ಶವಗಳನ್ನ ಪತ್ತಿಸ್ಬೇಕಾದ್ರೆ ಹೆಂಗೆ ಕಾರ್ಯಾಚರಣೆ? ಸಾಯಂಕಾಲ ಒಂದು ಶವ ಸಿಕ್ಕಿಸಿದ್ರೆ, ಬೆಳಗ್ಗೆ ಇವಾಗ ಒಂದು ಶವ ಸಿಕ್ಕಿಸಿದ್ರೆ ಇನ್ನು 4 ಗುರುತಿಸ್ತೀರಿ ಆ ಸ್ಥಳಗಳನ್ನ ಹೆಂಗೆ ಗುರುತಿಸ್ತೀರಿ ಸರ್? ಅವರು ಸ್ಥಳೀಯವರು ಎಲ್ಲಿ ಬಿದ್ದಿದ್ದಾರೆ ಅವ್ರನ್ನ ಕರ್ಕೊಂಡು ನೋಟ್ ಮಾಡ್ಕೊಂಡು ಇಲ್ಲೇ ಬಿದ್ದಿದ್ದಾರೆ ಅಂತ ಅವರು ನಾವು ಪಾಯಿಂಟ್ ಔಟ್ ಮಾಡಿ ಕೊಡ್ತಾರೆ ಸರ್. ಅದೇ ಏರಿಯಾದಾಗ ನಾವು ಸರ್ಚ್ ಮಾಡಿ ಪ್ರಯತ್ನ ಮಾಡ್ತೀವಿ ಸರ್. ಈಗ ಅಲ್ಲಿದ್ದ ಬೋಟ್ ತೊಗೊಂಡು ತಟ್ಟೆಯನ್ನು ತೊಗೊಂಡು 8 ಜನ ಬಂದಿದ್ದಾರೆ ಸರ್ ಇಲ್ಲಿಗೆ. ಇಲ್ಲಿ ನೋಡು ಬಂದು ಅದು ಎರಫಿರಿಯಾಗಿ ಗಾಳಿಗೆ ಡಬ್ಬ ಬಿದ್ದುಬಿಟ್ಟಿದೆ ಸರ್ ಅದು. ಹಿಂಗಾಗಿ ಇಬ್ಬರು ಈಜು ಕಡೆಯಕ್ಕಾಗಿದ್ದಾರೆ, ಇನ್ನೂ 6 ಜನ ಮುಳುಗಿದ್ದಾರೆ. ಈಗ ಅದ ಅವರ ಹೇಳೋ ಪ್ರಕಾರ ಇಲ್ಲೇ ಮುಳುಗಿದ್ದಾರೆ ಅಂತ ಹೇಳಿದ್ದಾರೆ. ಈಗ ಅದರ ಪ್ರಕಾರ ನಾವು ಇಲ್ಲಿ ಹುಡುಕ್ತಾ ಇದ್ದೀವಿ. ಶಿವ ಸಿಗ್ಬೇಕಾದ್ರೆ ಎಷ್ಟು ಟೈಮ್ ವೇಟ್ ಮಾಡಬೇಕಾಗತ್ತೆ? ಈಗ ಅದು ಸೇವಾ ನಾವು ಟ್ರೈ ಮಾಡ್ತಾ ಇದ್ದೇವೆ ಸರ್. ಈಗ ಎಲ್ಲ ಕಡೆ ಹಾಕ್ಯಾಕೆ ಆ ಬಲೆಗಳಾಟ ಸ್ವಲ್ಪ ಇದು ಅಡಚಣೆ ಮಾಡ್ತಾ ಇದ್ದಾವೆ. ಹಾಂ, ಈಗ ಅದು ಒಂದು ಶವ ಹೇಳ್ಬೇಕಂದ್ರೆ ಒಂದು 48 ಗಂಟೆ ಅದು ಆಗ್ಬೋದು ಸರ್. ಹಾಂ, ಮೇಲುಗಡೆ ಬರಬೇಕಾದ್ರೆ ಎದ್ದು 24 ಅವರ್ಸು ಹೇಳ್ತಾವೆ ಸರ್. ನೀರು ಹರಿ ಲೆವೆಲ್ ಇದ್ದು ಅಂದ್ರೆ ಹೇಳ್ತಾವೆ ಸರ್ ಜಲ್ದಿ. ಈಗ ನೀರು ಹರಿಲಾರ ಹೊತ್ತಿತ್ತಂದ್ರೆ ಸರ್ ಅಲ್ಲಿ ಇಳಿದು ಸ್ವಲ್ಪ ಲೇಟ್ ಆಗುತ್ತೆ. ಹಾಂ, ಇದೆ ರೀ.
ನಾವು ಕೂಡ ಕೇಳ್ತಾ ಇದ್ದೀವಿ. ಸಾಕಷ್ಟು ಏನಂತಂದರೆ ಇಲ್ಲಿ ಪ್ರಯತ್ನ ಪಟ್ಟು ಅಗ್ನಿಶಾಮಕ ಇಲಾಖೆ ಸಿಬ್ಬಂದಿಗಳು ಇಲ್ಲಿ ಒಂದು ಕಾರ್ಯಾಚರಣೆಯನ್ನು ಮಾಡ್ತಾ ಇರುವಂಥದ್ದು. ಮೀನಿನ ಬಲೆಗಳು ಪ್ರಮುಖವಾಗಿ ಇಲ್ಲಿ ಏನಂದರೆ ಇವರ ಕಾರ್ಯಾಚರಣೆಗೆ ಅಡ್ಡಿಯನ್ನು ಮಾಡ್ತಾ ಇದ್ದಾವೆ. ಅಂತರಂಗ ಒಳಗಡೆ ಬಿಸಾಕ್ತಾ ಇದ್ದಾರೆ ಶವಗಳು ಸಿಕ್ಕಾಕೊಳ್ಳಿ ಅಂತೇಳಿ. ಆದರೆ ಆ ಜಾಗದಲ್ಲಿ ಶವಗಳು ಸಿಕ್ಕಾಕೋಬೇಕಾದ ಜಾಗದಲ್ಲಿ ಮೀನಿನ ಬಲೆಗಳು ಸಿಕ್ಕಾಕೊಳ್ತಾ ಇರೋದ್ರಿಂದ ಕಾರ್ಯಾಚರಣೆ ಸಾಕಷ್ಟು ಇಲ್ಲಿ ವಿಳಂಬ ಆಗ್ತಾ ಇರುವಂಥದ್ದು. ವಿಜಯ ಬೆಳಕಿರಣ ಅಪ್ಪು ಜೊತೆಗೆ ಷಡಕ್ಷರಿ ಏಷ್ಯಾ ನೆಟ್ ಸುವರ್ಣ ನ್ಯೂಸ್. ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.